ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿಯ ಅಭ್ಯಾಸ 1.3 ಉಳಿದ ಲೆಕ್ಕಗಳನ್ನು, 4ರಿಂದ ಬರುವಂತಹ ಲೆಕ್ಕಗಳನ್ನು ನಾವು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಈಗಾಗಲೇ ನಾನು ಮಾಡಿರುವಂತಹ ಅಭ್ಯಾಸ 1.123 ಲೆಕ್ಕಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನೀಡಿರ್ತೀನಿ, ಅದನ್ನು ಸಹ ನೀವು ನೋಡಿ ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸೊ ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ನಾವು ಸಮಾಂತರ ಶ್ರೇಣಿಯ ಅಭ್ಯಾಸ 1.3 4ನೇ ಲೆಕ್ಕಕ್ಕೆ ನಾವು ಹೋಗೋಣ. 4ನೇ ಲೆಕ್ಕ, ಮೊತ್ತ 636 ಸಿಗಬೇಕಾದರೆ 9.17.25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ? ಸೊ ಈ ಶ್ರೇಣಿಯಲ್ಲಿ ನಮಗೆ ಈಗ ಆಲ್ರೆಡಿ ನಾವು ಎಸ್ ಎನ್ ಯಾವ ರೀತಿ ಕಂಡುಹಿಡಿಯೋದು ಅಂತ ನಮಗೆ ತಿಳ್ಕೊಂಡಿದ್ದೀವಿ. ಸೊ ಇಲ್ಲಿ ಮೊತ್ತ ಕೊಟ್ಟಿದ್ದಾರೆ ನಮಗೆ 9, 17, 25 ಅನ್ನೋದು ಒಂದು ಶ್ರೇಣಿ, ಇದರಲ್ಲಿ ಎಷ್ಟನೇ ಪದ 636, ಹಾಗಾಗಿ ಎನ್ನನ್ನು ನಾವು ಕಂಡುಹಿಡಿಬೇಕು. ಸೊ ಏನೇನು ಕೊಟ್ಟಿದ್ದಾರೆ, ಎ ಬೆಲೆ ಗೊತ್ತಿದೆ ಮೊದಲನೇ ಪದ 9, ಡಿ A2 - A1 ಆಗುತ್ತೆ, ದಟ್ ಮೀನ್ಸ್ 8 ಆಗುತ್ತೆ, 17 - 9 ಅಂದರೆ 8 ಬರುತ್ತೆ. ಸೊ ಎಸ್ ಎನ್ ಇಸ್ ಈಕ್ವಲ್ಸ್ ಟು n/2 × 2a + n - 1 × d. ಈ ಸೂತ್ರಕ್ಕೆ ನಾವು ಈ ಎಲ್ಲ ಬೆಲೆಗಳನ್ನು ಆದೇಶಿಸಿದಾಗ 636 = n/2 × 2 × 8 + n - 1 × 8 ಆಗುತ್ತೆ. ಸೊ ಇಲ್ಲಿ ಜಸ್ಟ್ ವ್ಯಾಲ್ಯೂಸು ಇಂಟರ್ಚೇಂಜ್ ಆಗಿದೆ ಅಷ್ಟೇ. ಸೊ 636 = n/2 × 18, 9 × 18 ಪ್ಲಸ್ 8 × n ಗುಣಿಸಿದ್ರೆ 8n - 8 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ 18 ಇದೆ, ಇಲ್ಲಿ 8 ಇದೆ, ಇಲ್ಲೂ 8 ಇದೆ, ಹಾಗಾಗಿ ನಾನು ಎರಡನ್ನು ಸಾಮಾನ್ಯ ತೆಗೆದ್ರೆ, ಎರಡು ಕಾಮನ್ ಆಗಿದೆ, ಹಾಗಾಗಿ ಎರಡನ್ನು ಹೊರಗಡೆ ತೆಗೆದ್ರೆ ಈ ಎರಡು ಮತ್ತು ಆ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಹಾಕಿದ್ದೀನಿ ಇಲ್ಲಿ. ಸೊ 636 = n×9+4n - 4 ಆಯಿತು. ಸೊ ಹಾಗಾಗಿ 636 = n×, ಇಲ್ಲಿ 9 ಇದೆ, ಇಲ್ಲಿ -4 ಇದೆ, ಸೊ ಕಳೆದ್ರೆ +5 ಆಗುತ್ತೆ, ಹಾಗಾಗಿ 4n + 5 ಆಯಿತು. ಸೊ ಇದನ್ನು ನಾವು ಗುಣಿಸೋಣ, 4n × n, 4n² + 5n, ಈ 636 ಈ ಕಡೆ ತಗೊಂಡ್ರೆ -636 = 0. ಸೊ ಈಗ ನಮಗೆ ಗುಣಿಸಿ ಗುಣಿಸಿದ್ರೆ ನಮಗೆ ಈ ಸಂಖ್ಯೆ ಬರಬೇಕು, ಕಳೆದ್ರೆ ನಮಗೆ 5 ಬರಬೇಕು. ಅಂಥ ಸಂಖ್ಯೆ ಯಾವುದಂದರೆ 53 × 48. ಸೊ ಅಪವರ್ತಿಸಿದಾಗ ನಮಗೆ 53 - 48 ಗುಣಿಸಿದ್ರೆ ನಮಗೆ ಆ ಒಂದು ಗುಣಲಬ್ಧ ಸಿಗುತ್ತೆ, ಕೂಡಿಸಿದ್ರೆ ನಮಗೆ 5 ಬರುತ್ತೆ. ಹಾಗಾಗಿ 4n² + 53n - 48n - 633 = 0. ಸೊ ಇಲ್ಲಿ ಎರಡರಲ್ಲೂ ಎನ್ ಕಾಮನ್ ಇದೆ, ಇವೆರಡರಲ್ಲೂ 12 ಕಾಮನ್ ಇದೆ. ಸೊ ತೆಗೆದ್ರೆ ನಮಗೆ 4n + 5n, 4n + 5n ಇವು ಸಹ ಕಾಮನ್ ಇರೋದ್ರಿಂದ ಹೊರಗಡೆ ತೆಗೆದ್ರೆ n - 12 = 0 ಆಗುತ್ತೆ. ಸೊ ಹಾಗಾಗಿ 4n + 53 = 0, n - 12 = 0. ಹಾಗಾಗಿ ಎನ್ನು ಇಲ್ಲೇನಾಗುತ್ತೆ, -53/4, ಇದೊಂದು ಸಂಪೂರ್ಣವಾದ ಭಾಗಲಬ್ಧವಾಗದ ಸಂಖ್ಯೆ ಆಗಿದೆ, ಹಾಗಾಗಿ ಎನ್ ಬೆಲೆ ಅದಾಗಿರೋದಿಲ್ಲ. ಸೊ n = 12 ಬರುತ್ತೆ, ಹಾಗಾಗಿ 12 ಪದಗಳ ಮೊತ್ತ 636. ನೆಕ್ಸ್ಟ್ 5ನೆಯ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 5, ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಮೊದಲನೇ ಪದ ಕೊಟ್ಟಿದ್ದಾರೆ, 5ನೇ ಪದ ಸಹ ಕೊನೆಯ ಪದನೂ ಕೊಟ್ಟಿದ್ದಾರೆ, ಮತ್ತು ಮೊತ್ತ ಕೊಟ್ಟಿದ್ದಾರೆ, ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ತುಂಬ ಈಸಿ. ಸೊ A5 ಬರ್ಕೊಳ್ಳೋಣ, L ಬರ್ಕೊಳ್ಳೋಣ, SN ಅನ್ನು ಸಹ ಬರ್ಕೊಳ್ಳೋಣ. ಸೊ SN ನಮಗೆ ಮೊದಲನೇ ಪದ ಮತ್ತು ಕೊನೆ ಪದ ಗೊತ್ತಿದ್ರೆ ಅದಕ್ಕೆ ಬೇರೆ ಸೂತ್ರ ಇದೆ, SN = n/2 × a + l. ಸೊ ಈಗ ನಾವು L ಬೆಲೆ, A ಬೆಲೆ, SN ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ n ನ ಕಂಡುಹಿಡಿಯೋಣ. ಸೊ 400 = n/2 × 5 + 45 ಆಗುತ್ತೆ. ಸೊ ಹಾಗಾಗಿ 400 = n/2 × 5 = 45 ಕೊಡ್ಸಿದ್ರೆ 50 ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡೋಣ, 2 × 2 = 25, ಹಾಗಾಗಿ 25n = 400 ಆಗುತ್ತೆ. ಸೊ n = 400 × 25 ಭಾಗಿಸಿದ್ರೆ ನಿಮಗೆ 16 ಬರುತ್ತೆ. ಸೊ ಎನ್ ಬೆಲೆ 16 ಆಯಿತು. ಸೊ ಎನ್ ಬೆಲೆ 16 ಆದರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋದು ತುಂಬಾ ಈಸಿ. ಸೊ L = a + n - 1 × d. ಸೊ
ಸೊ ಕೊನೆ ಪದ 45 ಇಸ್ ಈಕ್ವಲ್ ಟು 5 + 16 ಮೈನಸ್ 1 ಇಂಟು ಡಿ. ಸೊ 40 ಹೇಗಾಯಿತು ಅಂದರೆ 5 ಈ ಕಡೆ ತೊಗೊಂಡ್ರೆ ಮೈನಸ್ 5 ಆಗಿ 45 - 5 ಆದರೆ 40 ಆಗುತ್ತೆ. ಸೊ 40 ಇಸ್ ಈಕ್ವಲ್ ಟು 16 - 1 ಆದರೆ 15 ಡಿ ಆಯಿತು. ಸೊ ಡಿ ಇಸ್ ಈಕ್ವಲ್ ಟು 40/15 ಸೊ 8/3 ಆಯಿತು. ಸೊ ಅರ್ಥ ಆಗ್ತಾ ಇದೆಯಲ್ಲ. ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ತುಂಬ ನಿಮಗೆ 2-3 ಸರಿ ತರಗತಿಗಳಲ್ಲಿ ನಾವು ಪಾಠ ಮಾಡಬೇಕಾದ್ರೆ 2-3 ಸರಿ ಮಾಡ್ತೀವಲ್ಲ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನನಗೆ ಇಡೀ ಟೆಕ್ಸ್ಟ್ ಬುಕ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನಿಮಗೆ ಅರ್ಥ ಆಗೋ ರೀತಿ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಬಾರಿ ನೀವು ವಿಡಿಯೋನ ಪಾಸ್ ಮಾಡಿ ಎಕ್ಸ್ಪ್ಲನೇಷನನ್ನು ಕೇಳ್ಕೊಳ್ಳಿ, ಆಗ ಅರ್ಥ ಆಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 - 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು? ಸೊ ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆ ಪದ ಎರಡು ಕೊಟ್ಟಿದ್ದಾರೆ. ಮೊದಲನೇ ಪದ 17, ಕೊನೆ ಪದ 350 ಬರ್ಕೊಳ್ಳೋಣ, ಓಕೆನಾ? ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ 9 ಆದರೆ ಅದನ್ನು ಕೊಟ್ಟಿದ್ದಾರೆ. ಪದಗಳ ಸಂಖ್ಯೆ ಎಷ್ಟು? ಹಾಗಾದರೆ ಎಷ್ಟು ಪದಗಳಿದ್ದಾವೆ ಅದರ ಮೊತ್ತ ಎಷ್ಟು? ಸೊ ಹಾಗಾಗಿ ನಮಗೆ ಫಸ್ಟ್ ನಾವು ಎನ್ನನ್ನು ಕಂಡಿಡ್ಕೊಳ್ಳೋಣ, ಓಕೆನಾ? ಹಾಗಾಗಿ ಎಲ್ ಇಸ್ ಈಕ್ವಲ್ಸ್ ಟು a+n - 1 × d. ಈ ಫಾರ್ಮುಲಾವನ್ನು ನಾವು ಬರ್ಕೊಳ್ಳೋಣ. ಎಲ್ ಅಂದರೆ ಕೊನೆ ಪದ ಗೊತ್ತಿದೆ, ಸೊ ಏನು ಗೊತ್ತಿದೆ, ಡಿನೂ ಗೊತ್ತಿದೆ, ಬೆಲೆಗಳನ್ನೆಲ್ಲ ಇಲ್ಲಿಗೆ ಆದೇಶಿಸೋಣ. ಸೊ 350 ಇಸ್ ಈಕ್ವಲ್ ಟು ಎ ಅಂದರೆ 17 ಪ್ಲಸ್ ಎನ್ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳಿ, ಡಿ ಬೆಲೆ 9. ಸೊ ಅಲ್ಲಿಗೆ ನಮಗೆ 333 ಇಸ್ ಈಕ್ವಲ್ ಟು n - 1 × 9 ಆಯಿತು. ಹೇಗೆ ಅದಾಯಿತು ಅಂತ ಹೇಳಿದರೆ, ಈ 17 ನಾವು ಆ ಕಡೆ ತೆಗೆದುಕೊಂಡ್ರೆ 357 17 ಆದರೆ ಎಷ್ಟಾಗುತ್ತೆ ಮಕ್ಕಳು? 333 ಇಸ್ ಈಕ್ವಲ್ ಟು n - 1 × 9 ಆಯಿತು, ಓಕೆನಾ? ಸೊ n - 1 × ಇಲ್ಲಿ 9 ಗುಣಿಸಲ್ಪಟ್ಟಿದೆ, ಈ ಕಡೆ ಬಂದರೆ ಭಾಗಿಸಲ್ಪಡುತ್ತೆ. ಸೊ ಭಾಗಿಸಿದಾಗ ನನಗೆ 37 ಬರುತ್ತೆ. 9 × 37 = 333, ಹಾಗಾಗಿ ಇಲ್ಲಿ 37 ಬಂತು. ಸೊ SN ಇಸ್ ಈಕ್ವಲ್ಸ್ ಟು n/2 × a+l. ಸೊ ಹಾಗಾಗಿ ನನಗೆ ಎನ್ ಬೆಲೆ ಏನಾಗುತ್ತೆ? 38 ಆಗುತ್ತೆ, ಏಕೆಂದರೆ n - 1 × 37 ಆದರೆ n = 38. ಸೊ ಎನ್ ಬೆಲೆ ಗೊತ್ತಾಯಿತು. ಸೊ ಈ ಎನ್ ಬೆಲೆಯನ್ನು ನಾವು SNಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. SN = n/2 × a+l. ಸೊ S38 = 38/2 × 17 + 350. ಸೊ 17 + 350 ಮಾಡಿದ್ರೆ 367, 2 × 38 ಭಾಗಿಸಿದ್ರೆ 19 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 6973 ಬರುತ್ತೆ. ಸೊ SN ಇದೇ ಸೂತ್ರ ಯಾಕೆ ಹಾಕ್ಕೊಂಡಿದ್ದೀವಿ ಅಂದರೆ ಕೊನೆ ಪದ ಮತ್ತು ಮೊದಲನೇ ಪದ ಎರಡೂ ಗೊತ್ತಿರೋದ್ರಿಂದ ನಾವು ಈ ಸೂತ್ರವನ್ನು ನಾವು ಬಳಸ್ಕೊಂಡಿದ್ದೀವಿ. ಅರ್ಥ ಆಗಿದೆಯಾ? ಸೊ ನೀವು ಒಂದೊಂದ್ಸರಿ ಕನ್ಫ್ಯೂಷನ್ ಆಗುತ್ತೆ, ಅಯ್ಯೋ SN ಅಂದ ತಕ್ಷಣವೇ ಆ ಸೂತ್ರನೇ ಬಳಸಬೇಕು ಅಂತ ಅಲ್ಲ. ಮೊದಲನೇ ಪದ ಮತ್ತು ಕೊನೆ ಪದ ಕೊಟ್ಟಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲ. ನೆಕ್ಸ್ಟ್ 7ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ 7 ಮತ್ತು 22ನೇ ಪದ 149 ಆದರೆ 22 ಪದಗಳವರೆಗಿನ ಮೊತ್ತವೇನು? ಸೊ ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಡಿಯನ್ನು ಕೊಟ್ಟಿದ್ದಾರೆ, 22ನೇ ಪದ. ಸೊ ಅಲ್ಲಿಗೆ ಎನ್ನು ಸಹ ಗೊತ್ತಿದೆ ನಮಗೆ. 22ನೇ ಪದ ಏನಾಗಿದೆ? 149 ಆಗಿದೆ. ಸೊ ಹಾಗಾಗಿ a22 ಗೊತ್ತಾಗಿದೆ. ಸೊ ನಾವು ಕಂಡುಹಿಡಿಬೇಕಾಗಿರುವಂಥದ್ದು s29 ಕಂಡುಹಿಡಿಬೇಕು, ಓಕೆನಾ? ಸೊ ಹಾಗಾಗಿ an = a+n - 1 × d. ಯಾಕೆ ಈ ಸೂತ್ರವನ್ನು ನಾನು ಬರ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ವಿ ಡೋಂಟ್ ನೋ ಎ ಓನ್ಲಿ, ನಮಗೆ ಏನೇ ಕಂಡುಹಿಡಿಬೇಕು ಅಂದರೂ ಎ ಗೊತ್ತಿರಲೇಬೇಕು. ಹಾಗಾಗಿ ಈ ಸೂತ್ರವನ್ನು ನಾನು ಬರ್ಕೊಂಡಿದ್ದೀನಿ. ಸೊ ಎ ಬೆಲೆ ಕಂಡುಹಿಡಿಬೇಕು ಅಂದರೆ ಇವೆಲ್ಲ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. a22 = a+n ಅಂದರೆ 22 - 1 × 7. ಸೊ 22ರಿಂದ 1 ಹೋದರೆ 17 ಬರುತ್ತೆ. ಸೊ ಸಾರಿ 22ರಿಂದ 1 ಹೋದರೆ 21 ಬರುತ್ತೆ. 21ಕ್ಕೆ 7 ಗುಡಿಸಿದ್ರೆ 147 ಆಗುತ್ತೆ. ಸೊ 147 + a = 149. ಹಾಗಾಗಿ ಏನಾಗುತ್ತೆ? 2 ಆಗುತ್ತೆ. ಸೊ ಎ ಬೆಲೆ 2 ಗೊತ್ತಾದಮೇಲೆ, ಸೊ ನಮ್ಗೆ ಸೂತ್ರ ಗೊತ್ತಿರೋದ್ರಿಂದ ಡೈರೆಕ್ಟಾಗಿ ಹಾಕ್ಕೊಳ್ಳೋಣ. SN = n/2 × a+an. ಕೊನೆ ಪದ ಮೊದಲನೇ ಪದ ಎರಡು ಗೊತ್ತಿದೆ, ಹಾಗಾಗಿ ಈ ಸೂತ್ರ ಬಳಸ್ತಾ ಇದ್ದೀನಿ. ಸೊ S22 = 22/2 × 2 + 149. ಸೊ 2 ಅನ್ಲಿ 2 ಅನ್ನೋನ್ಲಿ, ಹಾಗಾಗಿ 11 ಗುಣಿಸು
ಕೂಡಿಸಿದ್ರೆ 151, ಸೊ ಗುಣಿಸಿದ್ರೆ 1661 ಬರುತ್ತೆ. ಸೊ ಅರ್ಥ ಆಗ್ತಾ ಇದೆಯಲ್ವಾ ನಿಮಗೆ ಎಲ್ಲ? ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡು ನಾನು ಮುಂದಿನ ಪ್ರಶ್ನೆನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 8ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ ಅದರ 51 ಪದಗಳವರೆಗಿನ ಮೊತ್ತವೇನು? ಸೊ ನಮಗೆ ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕೊಟ್ಟಿದ್ದಾರೆ, ಕ್ರಮ 14 ಮತ್ತು 18, 51ನೇ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಬೇಕು. ಹಾಗಾಗಿ ಬರ್ಕೊಳ್ಳೋಣ, 8, 14, A3, 18. ಸೊ ಏನಾಗುತ್ತೆ, ಡಿ ಈಸ್ ಈಕ್ವಲ್ಸ್ ಟು A3 - A2 ಮಾಡ್ಬೋದು. ಸೊ ದಟ್ ಮೀನ್ಸ್ 4. ಅಲ್ಲಿಗೆ ನಮಗೆ ಡಿ ಗೊತ್ತಾಯ್ತಲ್ವಾ. ಸೊ ಹಾಗಾಗಿ A2 ಗೊತ್ತಿರೋದ್ರಿಂದ 14 ನೀವು ಮೈನಸ್ ಮಾಡಿದ್ರೆ ಮೊದಲನೇ ಪದ ಎ ಏನಾಗುತ್ತೆ, 10 ಆಗುತ್ತೆ. ಸೊ ಹಾಗಾಗಿ A2 = A+D ಅಂತ ನಮಗೆ ಗೊತ್ತಿದೆ. ಹಂಗೂ ಮಾಡ್ಕೋಬೋದು, ಸೊ ಈ ಥರನೂ ಮಾಡ್ಕೋಬೋದು. ಸೊ A2 = A+D ಅಂತ ಇದೆ. ಹಾಗಾಗಿ A2 = 14 = A ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳಿ, D = 4. ಸೊ ಹಾಗಾಗಿ 14 - 4 ಇದ್ರೆ 10 ಬಂತು. ಸೊ ಎ ಬೆಲೆ ಗೊತ್ತಾಯಿತು. ಸೊ ಅವ್ರು ಕೇಳಿರೋದೇನು, 51ನೇ ಪದಗಳವರೆಗಿನ ಮೊತ್ತ. ಸೊ ಹಾಗಾಗಿ S51 ಕಂಡುಹಿಡಿಬೇಕು. ಸೊ S51 = N/2 × 2A+N-1 × D ಸೂತ್ರಕ್ಕೆ ನೀವು ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಹಾಗಾಗಿ 51/2 × 2 × 10 + 51 - 1 × 4 ಆಗುತ್ತೆ. ಸೊ ಹಾಗಾಗಿ 51/2 ಅದು ಭಾಗ ಆಗಲ್ಲ, ಹಾಗಾಗಿ ಹಾಗೆ ಇಟ್ಕೊಳ್ಳಿ. 2 × 10 = 20 ಪ್ಲಸ್ 51ರಿಂದ 1 ಹೋದರೆ 50 × 4 ಆಯಿತು. 54ಲಿ 200, 200ಕ್ಕೆ 20 ಕೊಡ್ಸಿದ್ರೆ 220 ಆಗುತ್ತೆ. ಹಾಗಾಗಿ 2 ಲಿ 210 ಲಿ. ಸೊ 110 × 51 ಮಾಡಿದ್ರೆ 5610 ಬರುತ್ತೆ. ಸೊ ಅರ್ಥ ಆಗಿದೆ ಅಲ್ವಾ ಇಷ್ಟು? ಸೊ ನೆಕ್ಸ್ಟ್ ನಾವು 9ನೆಯ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ 49 ಮತ್ತು 17 ಪದಗಳವರೆಗಿನ ಮೊತ್ತ 286, ಆದರೆ ಮೊದಲ n ಪದಗಳವರೆಗಿನ ಮೊತ್ತವೇ? ಸೊ ಒಂದು ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ ಎಷ್ಟಿದೆ, 49. ಹಾಗಾಗಿ ನಮಗೆ 7 ಪದಗಳವರೆಗಿನ ಮೊತ್ತ ಅಂತ ಹೇಳಿದರೆ S7 ಏನಾಯಿತು, 49. ಅದೇ ರೀತಿ 17 ಪದಗಳವರೆಗಿನ ಅಂದರೆ S17 ಏನಾಯಿತು, 289 ಆಯಿತು. ಓಕೆನಾ? ಸೊ ಅವರೇ ಪ್ರಶ್ನೆ ಕೊಟ್ಟಿದ್ದಾರೆ, ಒಂದು ಸಮಾಂತರ ಶ್ರೇಣಿಯ 7 ಪದಗಳವರೆಗಿನ ಮೊತ್ತ ಅಂದರೆ S7 49 S17 218, ಮೊದಲ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ. ಓಕೆನಾ? ಹಾಗಾಗಿ ಈಗ ನಾವು ಫಸ್ಟ್ ನಮಗೆ ಇಲ್ಲಿ S7 ಗೊತ್ತಿದೆ, S17 ಗೊತ್ತಿದೆ. ಸೊ ಹಾಗಾಗಿ ನಾವು SN = N/2 × 2A+N-1 × D. ಸೊ ಇದನ್ನು ನಾವು ತಗೊಳ್ಳೋಣ. ಸೊ S7 = 7/2 × 2A+N-1 × D ಆಗುತ್ತೆ. ಹಾಗಾಗಿ S7 = N+7 ಹಾಕ್ಕೊಂಡ್ರೆ ನಮಗೇನಾಗುತ್ತೆ, 7/2 49 = 7/2 × 2A+60 ಆಗುತ್ತೆ. ಸೊ ಈ 2 ನಾವು ಇದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಮತ್ತೆ ಈ 7 ಇದರಿಂದ ಡಿವೈಡ್ ಮಾಡೋಣ. ಸೊ ಡಿವೈಡ್ ಮಾಡಿದ್ರೆ ನಮಗೇನಾಗುತ್ತೆ, 7 × 7 = 49 ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಮತ್ತೆ 7 ಏನಾಗುತ್ತೆ, 14 ಆಗುತ್ತೆ. ಸೊ ಹಾಗಾಗಿ 14 = 2A+6D ಆಗುತ್ತೆ. ಸೊ ಇವೆರಡನ್ನು ನಾವು 2 ಡಿವೈಡ್ ಮಾಡಿದ್ರೆ 7 = A+3D ಆಯಿತು. ಹಾಗಾಗಿ A+3D = 7, ಇದನ್ನು ನಾವು ಸಮೀಕರಣ 1 ಅಂತ ತೆಗೆದುಕೊಂಡ್ರೆ, ಸೊ S17 = 17/2 × 2A+N-1 × D. ಅಲ್ಲಿಗೆ ಎನ್ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡೋಣ, S17 ಬೆಲೆನ ತೆಗೆದುಕೊಳ್ಳೋಣ. ಸೊ ಅಲ್ಲಿಗೆ ನಮಗೆಲ್ಲ ಡಿವೈಡ್ ಮಾಡಿ ಮಾಡಿದಾಗ A+8D = 17 ಬರುತ್ತೆ. ಹಾಗಾಗಿ ಸಮೀಕರಣ 1 ಮತ್ತು 2 ಕಳೆದಾಗ ನಮಗೆ ಡಿ ಬೆಲೆ ಗೊತ್ತಾಗುತ್ತೆ, 5D = 10. ಸೊ D = 10. ಸೊ ಸಮೀಕರಣ 1 ನಮಗೆ ಗೊತ್ತಾಗೋದೇನೆಂದರೆ A+3 × 2 × 7, ಯಾಕೆಂದರೆ ಡಿ ಬೆಲೆ ಗೊತ್ತಾಗಿದೆ. ಹಾಗಾಗಿ A = 1 ಬರುತ್ತೆ. ಸೊ ಎ ಬೆಲೆ ಗೊತ್ತಾಗಿದೆ, ಡಿ ಬೆಲೆ ಗೊತ್ತಾಗಿದೆ. ಅವ್ರು ನಮಗೆ ಕೇಳಿರೋದೇನು, ಎನ್ ಪದಗಳವರೆಗಿನ ಮೊತ್ತ. ಅವ್ರು ಇಷ್ಟೇ ಅಂತ ಕೇಳಿಲ್ಲ, ಅವರು ಎನ್ ಪದಗಳವರೆಗಿನ ಮೊತ್ತ. ಹಾಗಾಗಿ SN = N/2 × 2A+N-1 × D. ಸೊ N/2 × 2 × A+1 + N-1 × D = 2. ಎನ್ ಪದಗಳ ಮೊತ್ತ ಅಂತ ಕೇಳಿದ್ರಿಂದ ಎನ್ನೇ ಬರ್ಕೊಂಡಿದ್ದೀವಿ. ಸೊ ಹಾಗಾಗಿ N/2 × 2 + 2 × N 2N - 2 ಆಗುತ್ತೆ.
ಸೊ ಪ್ಲಸ್ ಟು ಎನ್ ಮೈನಸ್ ಟು ಎನ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಇಲ್ಲಿ ಟು ಇ ಟು ಕ್ಯಾನ್ಸಲ್ ಆದರೆ ಉಳಿಯೋದು ಎನ್ ಸ್ಕ್ವೇರ್. ಹಾಗಾಗಿ ಎನ್ ಪದಗಳವರೆಗಿನ ಮತ್ತೇನಾಗುತ್ತೆ ಎನ್ ಸ್ಕ್ವೇರ್ ಆಗುತ್ತೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇನ್ನು ಉಳಿದಂತಹ ಐದು ಲೆಕ್ಕಗಳನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅವುಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.